ಬೆಳಗಾವಿ ಜಿಲ್ಲೆಯ ಕಾನಾಪುರ ತಾಲೂಕಿನ ಗಂಧಿಗವಾಡ ಗ್ರಾಮದಲ್ಲಿ ಬಸವೇಶ್ವರ ವಿವಿಧೋದ್ದೇಶಗಳ ಕೋಆಫ್ ಸೊಸೈಟಿ ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸೊಸೈಟಿ ಇವರ ಸಹಯೋಗದಲ್ಲಿ ಗಂಧಿಗವಾಡ ಗ್ರಾಮದಲ್ಲಿ ಇಂದು ಕೆಎಲ್ಇ ಶತಮಾನೋತ್ಸವ ಚಾರಿಟೇಬಲ್ ಆಸ್ಪತ್ರೆ ಯಳ್ಳೂರು ರಸ್ತೆ ಬೆಳಗಾವಿ ಇವರಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಕ್ಕಳ ತಜ್ಞರಾದ ಸುರೇಶ ಕಾಕಡಂಕೆ ಹಾಗೂ ಸರ್ಜನರಾದ ಅನಂತ ರಡ್ಡೇರವರು ಮಾತನಾಡಿದ್ದಾರೆ. ಇಂತಹ ಕಾರ್ಯಕ್ರಮಗಳು ಕೋವಿಡ್ ಸಂದರ್ಭದಲ್ಲಿ ಕಡಿಮೆಯಾಗಿದ್ದವು, ಆದರೆ ಈಗ ನಾವು ಗ್ರಾಮ ಪಂಚಾಯತ್ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಲ್ಲಾ ಸಿಬ್ಬಂದಿ ಕೂಡಿಕೊಂಡು ಪ್ರತಿ ವಾರಕ್ಕೊಮ್ಮೆ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಚಿತ ತಪಾಸಣೆ ಮಾಡುತ್ತಾ ಇದ್ದೇವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ನಮ್ಮ ನ್ಯೂಸ್ ತಂಡಕ್ಕೆ ಮಾತನಾಡಿದ ಬಸವೇಶ್ವರ ಸೊಸೈಟಿಯ ಸಲಹಾ ಸಮಿತಿಯ ಸದಸ್ಯರಾದ ರಾಮನಗೌಡ ಪಾಟೀಲ್ ತೋಲಗಿ, ನಮ್ಮ ಬಸವೇಶ್ವರ ಸೊಸೈಟಿ ಹಾಗೂ ಪಿಕೆಪಿಎಸ್ ಗಂಧಿಗವಾಡ ಕೂಡಿಕೊಂಡು ನಾವು ಇಂದು ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಕೈಗೊಂಡಿದ್ದು ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದ್ದಾರೆ. ಇದೇ ವೇಳೆ ಎರಡು ಸೊಸೈಟಿಗಳ ಅಧ್ಯಕ್ಷ, ಉಪಾಧ್ಯಕ್ಷ, ಸದಸ್ಯರು, ಸಲಹಾ ಸಮಿತಿಯ ಸದಸ್ಯರು ಸೇರಿದಂತೆ ಆಡಳಿತ ಮಂಡಳಿಯ ಸರ್ವ ಸಿಬ್ಬಂದಿ ವರ್ಗದವರು ಇದೇ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಾಣೇಶ್ ಕೊಡ್ಲಿ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೆಳಗಾವಿ. ಈ ವರ್ಷದ ಕಾರ್ಯಕ್ರಮ ವ್ಯವಸಾಯ ಸಹಕಾರಿ ಸಂಘದ ಗಂಧಿವಾಡ, ಬಸವೇಶ್ವರ ಎಂ ಬ್ಯಾಂಕ್ ಗಂಧಿವಾಡ ಇದರ ಸಹಯೋಗದಲ್ಲಿ ಇವತ್ತು ಉಚಿತ ಆರೋಗ್ಯ ಶಿಬಿರಗಳನ್ನು ಆಚರಿಸ್ತಾ ಬಂದಿವೆ. ಇದನ್ನ ಎಲ್ಲ ನಮ್ಮ ಗಂಧಿವಾಡ ಮತ್ತು ಸುತ್ತಮುತ್ತ ಗ್ರಾಮಸ್ಥರು ಇದರ ಉಪಯೋಗ ಪಡೆದುಕೊಂಡು ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ಹೇಳಿ ನಾವು ಬಸವೇಶ್ವರ ಬ್ಯಾಂಕಿನ ವತಿಯಿಂದ ಅವ್ರನ್ನ ಕೇಳ್ಕೊಂಡು ಗಂಧಿಗವಾಡದಲ್ಲಿ ಮಾಡೋದು ಇಂಥ ಕ್ಯಾಂಪ್ಗಳನ್ನು ಬೇರೆ 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 ಗ್ರಾಮದಲ್ಲಿ ಸಾಕಷ್ಟು ಕೇಳಿ ಸಿಸಿಎಚ್ ವತಿಯಿಂದ ನಾವು ಪಡಿತೇವೆ. ಅದು ಲೋಕಲ್ ಗ್ರಾಮ ಪಂಚಾಯತಿ ಮತ್ತು ಆರೋಗ್ಯ ಕೇಂದ್ರ ಅವರ ಕೋಆಪರೇಷನ್ನಿಂದ ನಾವು ಸಾಕಷ್ಟು ವಾರಕ್ಕೊಂದು ನಾವು ಇಂಥ ಹೆಲ್ತ್ ಚೆಕಪ್ ಕ್ಯಾಂಪ್ ಅನ್ನು ಉದ್ದೇಶ ಇಟ್ಟುಕೊಂಡಿದ್ದೇವೆ. ನಮ್ಮ ಹಾಸ್ಪಿಟಲ್ ಮತ್ತು ಲೋಕಲ್ ಗ್ರಾಮ ಪಂಚಾಯತಿ ಮತ್ತು ಆರೋಗ್ಯ ಕೇಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಲ್ಲರ ಮೂರು ಸಹಾಯ ನಾವು ಯಾಕಂದ್ರೆ ಲೋಕಲ್ ಇದು ಬೇಕಾದ ಸರ್ಕಾರ ವಾರಕ್ಕೊಂದು ನಾವು ಎಲ್ಲ ಸುತ್ತಲಿನ ಗ್ರಾಮಗಳಲ್ಲಿ ಹೋಗಿ ನಾವು ಎಲ್ಲ ಸಿಬ್ಬಂದಿ ಮೆಡಿಸಿನ್ನು ಸರ್ಜರಿ ಚೆಕಪ್ ತಜ್ಞರು ಮತ್ತು ಕಣ್ಣಿನದ್ದು ಮತ್ತು ಎಲುಬು ಕಿವಿಯ ತಜ್ಞರದ್ದು ಹೋಗಿ ಯೋಗ್ಯ ಸೂಕ್ತ ಮೆಡಿಸಿನ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡುವುದು ಒಂದು ಓಕೆ. ಆರೋಗ್ಯ ಶಿಬಿರ ಮಾಡ್ತಾ ಇದ್ದೀವಿ, ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ ಅಂತ. ಇದು KECCH ವೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಎರಡು ಊರಿಗಿದೆ ಬೆಳಗಾವಿ. ಇದರ ವತಿಯಿಂದ ನಮ್ಮ ಗಂಧಿವಾಡ ಗ್ರಾಮದಲ್ಲಿ ಇದನ್ನು ಮಾಡ್ತಾ ಇದ್ದೀವಿ. ಆ ಸಂಸ್ಥೆ ಸಾಕಷ್ಟು ಜನರ ಸೇವೆ ಮಾಡ್ತಾ ಇದೆ. ಅದರಲ್ಲೂ ಈಗ ನಿಮಗೆಲ್ಲ ಮಟ್ಟಿಗೆ ಅಂದರೆ ಈಗ ಕೊರೋನಾ ಬಂದಿಲ್ಲ, ಹಾಗೆ ಕೊರೋನಾ ಬಂದಾಗಿಂದ ಸ್ವಲ್ಪ ಎಲ್ಲ ಕ್ಯಾಂಪ್ಗಳು ಎಲ್ಲ ಕಡಿಮೆ ಆಗಿತ್ತು. ಅದಕ್ಕಿಂತ ಬಂದಂತೂ ಪ್ರತಿ ದಿನ ಪ್ರತಿ ವಾರ ಕೆಲವು ಕಡೆ ಹಳ್ಳಿ ಅಥವಾ ಯಾವುದೇ ಹಳ್ಳಿ ಎಲ್ಲಿ ಜನರು ಡಿಮ್ಯಾಂಡ್ ಮಾಡಿಬಿಟ್ಟು ನಮ್ಮ ಹಳ್ಳಿಗಳಿಗೆ ಬಂದು ಸ್ವಲ್ಪ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡಿರಿ ಅಂತಂದ್ರೆ ಅವನು ಕೂಡ ಕಂಟಿನ್ಯೂ ಮಾಡಿಕೊಂಡ್ಬಿಟ್ಟು ಒಂದು ಸಲ ವೀಕ್ ವೀಕ್ಲಿ ಒಂದು ಹಿಂಗೆ ಆರೋಗ್ಯ ತಪಾಸಣೆ ಮಾಡ್ತಾ ಇದ್ದೀವಿ. ಎಲ್ಲ ಸ್ಪೆಷಲಿಸ್ಟ್ ಹೋಗ್ತಾ ಇದೆ, ಜನರಲ್ ಫಿಸಿಷಿಯನ್, ಜನರಲ್ ಸರ್ಜನ್, ಚಿಕ್ಕ ಮಕ್ಕಳ ತಜ್ಞರು, ಆರ್ಥೋಪೆಡಿಕ್ ತಜ್ಞರು ಎಲ್ಲರೂ ಹೋಗ್ಬಿಟ್ಟು ಅವತ್ತಿನ ದಿವಸ ಫ್ರೀ ಚೆಕಪ್ ಮಾಡಿಬಿಟ್ಟು ನಮ್ಮಲ್ಲಿ ಇರುವಂಥ ಎಲ್ಲ ಔಷಧಿ ಕೂಡ ನಮ್ಮಲ್ಲಿ ಇರುವಂಥ ಔಷಧಿ ಕೊಡ್ತಾ ಇದ್ದೇನೆ ಮೆಡಿಸಿನ್ಸ್. ಆಮೇಲೆ ಹೆಚ್ಚಿನ ಚೆಕಪ್ ಏನಾದರೂ ಬೇಕಾದ್ರು ಇದು ಎಕ್ಸಾಂಪಲ್ ಇಲ್ಲಿ ಎಲ್ಲ ಇನ್ವೆಸ್ಟಿಗೇಷನ್ ಆಗುತ್ತೆ, ಎಕ್ಸ್ರೇ ಅನ್ರಿ, ಸ್ಕ್ಯಾನ್ ಅನ್ರಿ, ಅಥವಾ ಅಂಥವೇನು ಅವಶ್ಯಕತೆ ಬೇಕು ಹೆಚ್ಚಿನ ಇದಕ್ಕೆ ನಾವು ನಮ್ಮ CCH ಎರಡೂರು ಹಾಸ್ಪಿಟಲ್ಗೆ ಕಳಿಸ್ಕೊಡ್ತೀವಿ. ಅಲ್ಲಿ ನಿಜವಾದ ಏನೇನು ಚೆಕ್ ಬೇಕಾಗ್ತದೆ ಮಾಡಿಕೊಂಡು ಇನ್ನೂ ಅದಕ್ಕಿಂತ ಹೆಚ್ಚಿನ ಇದು ಬೇಕಂದ್ರೆ ಮೇನ್ ಕೇಳಿನೇ ಇದೆ ಪ್ರಭಾಕರ್ ಕೋರಿ, ಡಾಕ್ಟರ್ ಪ್ರಭಾಕರ್ ಕೋರಿ ಹಾಸ್ಪಿಟಲ್
ಮೀನು ಕೇಳಿ ಅಲ್ಲಿ ಇದೆ, ಅಲ್ಲಿ ಎರಡು ಥರ ಇದೆ, ಉಚಿತ ತಪಾಲ್ ಕೇಳಿ ಇದೆ, ಮತ್ತು ಆಮೇಲೆ ಪೇಮೆಂಟ್ ಸೆಕ್ಷನ್ ಇರ್ತಾರೆ. ಆಯಾ ಅವರವ್ರ ಹಾಸಿಗೆ ನೋಡ್ಕೊಂಡು ಪೇಷಂಟ್ ಏನು ಯೋಗ್ಯ ಆಗ್ತೈತಿ ಅಂತ ಉದ್ದೇಶ ಇಷ್ಟೇ. ಈ ನಮ್ಮ ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೂ ಆರೋಗ್ಯ ಕೊಡಬೇಕು ಅನ್ನೋದೊಂದೇ ಒಂದು ಉದ್ದೇಶ. ಹೆಲ್ತ್ ಇದೆ. ಸೊ ಹಳ್ಳಿನಲ್ಲಿ ನಮ್ಮ ಗ್ರಾಮ ಹಳ್ಳಿಗಳಿರ್ತವೆ, ಸರಿಯಾಗಿ ಒಂದು ಟ್ರಾನ್ಸ್ಪೋರ್ಟ್ ಇರ್ತವೆ, ಬಸ್ ಸರ್ವಿಸ್ ಇರಲ್ಲ, ಡಾಕ್ಟರ್ಗಳು ದೂರ ಉಳಿತಾವೆ. ಹೀಗಾಗಿಬಿಟ್ಟು ಅಟ್ಲೀಸ್ಟ್ ನಿಮ್ಮೊಂದು ಬಂದ್ ಕ್ಯಾಂಪ್ ಅಂದ್ರೆ ರೀಚಿಂದ ಅಂಡ್ ರೀಚಬಲ್. ಯಾರಿಗೆ ಡಾಕ್ಟರ್ಗೆ ಬಂದು ತೋರಿಸ್ಲಿಕ್ಕೆ ಆಗಲ್ಲ ಅಂದ್ರೆ ಹಳ್ಳಿ ಬಂದಾಳು ನೋಡಲ್ಲ. ಎಸ್ಪೆಷಲಿ ಕೊರೋನಾ ಪೀರಿಯಡ್ ಮುಗಿದ ಮೇಲೆ ಅಂದ್ರೆ ಇದು ಇವಾಗ ಮತ್ತೆ ಸ್ಟಾರ್ಟ್ ಮಾಡಿ ಸಿಸಿಎಚ್ ಕೆಎಲ್ಇ ಸಿಸಿಎಚ್ ಹಾಸ್ಪಿಟಲ್ಗಿಂತ ಇದೊಂದು ಒಳ್ಳೆಯ ಸೇವೆ ಕೊಡ್ತಾರೆ. ಇಂಥ ಕಾರ್ಯಕ್ರಮ ನೀವು ಸಿಟಿ ಒಳಗೆ ಮಾಡ್ತಾರೆ ನಿಮ್ಮ ಹಾಸ್ಪಿಟಲ್? ಹಾಂ, ಹಾಸ್ಪಿಟಲಿಂದ ಸಿಟಿ ಸಿಟಿ ಅಂದರೆ ನಮ್ಮಲ್ಲಿ ಏನಿದೆ ಅಂತಂದ್ರೆ ಹಳ್ಳಿಗಳು ಅಷ್ಟೇ ಕುಗ್ರಾಮು ದೂರ ಹೋಗಿರ್ತಾರೆ ಡಾಕ್ಟರ್. ಸಿಟಿನಲ್ಲಿ ಇದಕ್ಕಿಂತ ಒಂದು ಕೆಟ್ಟ